ರುಚಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಪಡವಲಕಾಯಿನಲ್ಲಿ ಮಜ್ಜಿಗೆ ಹುಳಿ ತಯಾರಿಸೋದನ್ನ ತೋರಿಸ್ತಾ ಇದ್ದೀನಿ. ಪಡವಲಕಾಯಿ ಮಜ್ಜಿಗೆ ಹುಳಿ ಮಾಡೋಕ್ಕೆ ಏನೇ ಸಾಮಗ್ರಿ ಬೇಕು ನೋಡೋಣ. ಪಡವಲಕಾಯಿ ಮಜ್ಜಿಗೆ ಹುಳಿ ತಯಾರಿಸೋದಕ್ಕೆ ಪಡವಲಕಾಯಿ ಒಂದು, ನಾನಿಲ್ಲಿ ತಿರುಳು ತೆಗೆದು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಕಪ್ಪಷ್ಟು ತೆಂಗಿನ ತುರಿ, 2 ಚಿಕ್ಕ ಚಮಚ ಕಡಲೆಬೇಳೆ, 6 ರಿಂದ 8 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪು ಮೊಸರು, 1 ಚಿಕ್ಕ ಚೂರು ಹಸಿ ಶುಂಠಿ, ಸ್ವಲ್ಪ ಕರಿಬೇವು, 1 ದೊಡ್ಡ ಚಮಚ ಜೀರಿಗೆ, 1 ದೊಡ್ಡ ಚಮಚ ಧನಿಯಾ, 1 ಚಿಕ್ಕ ಚಮಚ ಸಾಸಿವೆ, 2 ಚಿಕ್ಕ ಚಮಚ ಎಣ್ಣೆ, ಸ್ವಲ್ಪ ಅರಿಶಿನ, 1 ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಮಜ್ಜಿಗೆ ಹುಳಿ ತಯಾರಿಸೋದಕ್ಕೆ ನೀರು. ಮೊದಲು ಕಡಲೆಬೇಳೆನ ನೀರಲ್ಲಿ 1 ಅವರ್ ನೆನೆಸಿಟ್ಕೋಬೇಕು. ಪಡವಲಕಾಯಿನ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. 2 ವಿಷಲ್ ಹಾಕಬೇಕು. ಕಡಲೆಬೇಳೆ 1 ಗಂಟೆ ಕಾಲ ಚೆನ್ನಾಗಿ ನೀರಲ್ಲಿ ನೆಂದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಹಸಿರುಮೆಣಸಿನ್ಕಾಯಿ, ತೆಂಗಿನ ತುರಿ, ಶುಂಠಿನ ಸಣ್ಣಗೆ ಹಚ್ಚಿಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಧನಿಯಾ ಮತ್ತು ಜೀರಿಗೆ, ಇಂಗು, ಅರಿಶಿನ, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಪಡವಲಕಾಯಿನ 2 ವಿಷಲ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗಿದೆ. ನಾನು ಇಲ್ಲೊಂದು ಬಾಂಡ್ಲೆ ಬಿಸಿಗೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅನ್ಲಿ. ಸಾಸಿವೆ ಚಟಪಟ ಅಂತ ಇದೆ. ಕರಿಬೇವು ಹಾಕ್ತಾ ಇದ್ದೀನಿ. ಬೇಯಿಸ್ಕೊಂಡ್ರು ಅಂತ ತರಕಾರಿ ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. 2 ನಿಮಿಷ ಇದೇ ರೀತಿ ಸಣ್ಣೂರಿಲಿ ಕುದಿಸೋಣ. ರುಬ್ಬಿರುವಂಥ ಮಿಶ್ರಣ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋಣ. ಚೆನ್ನಾಗಿ ಒಂದ್ಸಲ ಕಲಸೋಣ ಇದನ್ನೆಲ್ಲ. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅವಾಗ್ಲೂ ಸ್ವಲ್ಪ ಹಾಕಿದೆ. ಇದಿಷ್ಟನ್ನು ಚೆನ್ನಾಗಿ ಕಲಸೋಣ. ಸಣ್ಣವರಿಲಿ 1-5 ನಿಮಿಷ ಚೆನ್ನಾಗಿ ಕುದಿಸೋಣ. ಒಂದು ಬೇರೆ ಬೌಲ್ಗೆ ಮೊಸರು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. 2-3 ಚಮಚ ಆದರೆ ಸಾಕು. 1 ನಿಮಿಷ ಚೆನ್ನಾಗಿ ಕಲ್ಕೋಣ. ಚೆನ್ನಾಗಿ ಕುದಿಸಿದ್ದೀನಿ. ಇವಾಗ ಇದಕ್ಕೆ ಮೊಸರು ಹಾಕೋಣ. ಮೊಸರನ್ನ ಕುದಿತಾ ಇರೋ ಹುಳಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಲ್ಕೋಣ. ಮೊಸರು ಹಾಕಿದ್ಮೇಲೆ ಕುದಿಸೋದು ಬೇಡ, ಇದನ್ನು ಸ್ಟೌವ್ ಆಫ್ ಮಾಡಿಬಿಡೋಣ. ಪಡವಲಕಾಯಿ ಮಜ್ಜಿಗೆ ಹುಳಿ ತಯಾರಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಪಡವಲಕಾಯಲ್ಲಿ ಮಜ್ಜಿಗೆ ಹುಳಿ ಹೇಗೆ ತಯಾರಿಸೋದು ಅಂತ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಳಿ ಹೇಗೆ ಅನ್ನಿಸ್ತು ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.